ಕೇಂದ್ರದ ಮೋದಿ ಸರ್ಕಾರದಿಂದ ದೇಶದ ಎಲ್ಲ ಬಡ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ನೀವು ಕೂಡ ಮೋದಿಯವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಬನ್ನಿ, ದೇಶದಲ್ಲಿರುವ ಅನೇಕ ಬಡ ರೈತರು ತಮ್ಮ ಜಮೀನುಗಳಲ್ಲಿ ನೀರಾವರಿ ಸೌಲಭ್ಯ ಇಲ್ಲದೆ ಒಣ ಬೇಸಾಯವನ್ನ ಮಾಡುತ್ತಿದ್ದಾರೆ. ಅಂದರೆ ಮಳೆಯ ಮೇಲೆ ಮಾತ್ರ ಬೆಳೆಗಳನ್ನ ಬೆಳೆಯುತ್ತಾರೆ. ಆದರೆ ಅಂತಹ ರೈತರಿಗೆ ನೀರಿನ ಸೌಲಭ್ಯ ಇರುವುದಿಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಯನ್ನ ಆರಂಭಿಸಲಾಗಿದೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಕುಸುಮ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ರೈತರು ತಮ್ಮ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸಿದರೂ ಕೂಡ ವಿದ್ಯುತ್ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ಅನೇಕ ರೈತರು ತಮ್ಮ ಜಮೀನಿನಲ್ಲಿ ಒಣ ಬೇಸಾಯವನ್ನ ಮಾಡುತ್ತಾರೆ. ಅಂದರೆ ಮಳೆಯಾಶ್ರಿತ ಬೆಳೆಯನ್ನು ಬೆಳೆಯುವ ಮೂಲಕ ಒಂದು ವರ್ಷಕ್ಕೆ ಒಂದೇ ಬಾರಿ ಬೆಳೆಯನ್ನ ಬೆಳೆಯುತ್ತಾರೆ. ಹಾಗಾಗಿ ರೈತರು ಬಡವರಾಗಿಯೇ ಉಳಿಯುತ್ತಿದ್ದು ಅವರಿಗೆ ಸಹಾಯವಾಗಲಿ ಎನ್ನುವ ದೃಷ್ಟಿಕೋನದಿಂದ ಕುಸುಮ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ರೈತರು ಕುಸುಮ್ ಯೋಜನೆಯ ಮೂಲಕ ಸೌರ ವಿದ್ಯುತ್ ಸಂಪರ್ಕವನ್ನ ಪಡೆಯಬಹುದಾಗಿದೆ. ಅಂದರೆ ರೈತರು ತಮ್ಮ ಜಮೀನಿನಲ್ಲಿ ಸೋಲಾರ್ ಪ್ಯಾನಲ್ಗಳನ್ನ ಕೂಡಿಸಿಕೊಳ್ಳಬಹುದಾಗಿದೆ. ಹಾಗಾದರೆ ಸರ್ಕಾರದಿಂದ ಎಷ್ಟು ಸಹಾಯಧನವನ್ನ ನೀಡಲಾಗುತ್ತದೆ ಮತ್ತು ಇದನ್ನು ಹೇಗೆ ರೈತರು ಪಡೆದುಕೊಳ್ಳಬಹುದು? ಅಂದರೆ ರೈತರು ತಮ್ಮ ಜಮೀನಿನಲ್ಲಿ ಸೋಲಾರ್ ವಿದ್ಯುತ್ ಮೂಲಕ ಉತ್ಪತ್ತಿಯಾಗುವ ಕರೆಂಟ್ ಅನ್ನು ತಮ್ಮ ಜಮೀನಿನ ಕೃಷಿಗಾಗಿ ಅಂದರೆ ನೀರಿನ ಮೋಟರ್ಗೆ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ರೈತರು ಈ ಕುಸುಮ್ ಯೋಜನೆಯ ಮೂಲಕ ಸರ್ಕಾರದಿಂದ ಸೋಲಾರ್ ವಿದ್ಯುತ್ ಅನ್ನ ಅಳವಡಿಸಿಕೊಳ್ಳಲು ಖರ್ಚಾಗುವ ಒಟ್ಟು ಹಣದಲ್ಲಿ 10% ಮಾತ್ರ ನೀಡಬೇಕು. ಅಂದರೆ 5 ಲಕ್ಷ ಹಣ ಖರ್ಚಾದರೆ ರೈತರು 50,000 ಮಾತ್ರ ಪಾವತಿಸಬೇಕು. ಬ್ಯಾಂಕುಗಳಿಂದ 30% ಹಣವನ್ನು ಸಾಲದ ರೂಪದಲ್ಲಿ ನೀಡಲಾಗುತ್ತದೆ. ಉಳಿದ 60% ಹಣವನ್ನು ಸರ್ಕಾರದ ಸಬ್ಸಿಡಿಯನ್ನಾಗಿ ನೀಡಲಾಗುತ್ತದೆ. ಹಾಗೂ ನೀವು ಕೂಡ ಒಣ ಬೇಸಾಯವನ್ನ ಮಾಡುತ್ತಿದ್ದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅದನ್ನು ಕ್ಲಿಕ್ ಮಾಡಿ ನೇರವಾಗಿ ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಜಮೀನಿನಲ್ಲಿ ಸೋಲಾರ್ ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಳ್ಳಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.